ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಮ್ಮ ಸಂಗಡ ನಮಗೆ ಸಹಾಯ ಮಾಡುವುದಕ್ಕೂ ನಮ್ಮ ಯುದ್ಧಗಳನ್ನು ನಡೆಸುವುದಕ್ಕೂ ನಮ್ಮ ದೇವರಾದ ಕರ್ತನು ತಾನೇ ಇದ್ದಾನೆ ಹಳೆ ಒಡಂಬಡಿಕೆಗಳಲ್ಲಿ ಎರಡನೇ ಪೂರ್ವಕಾಲ ವೃತ್ತಾಂತ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಇಲ್ಲಿ ಆತ್ಮಿಕ ಇಸ್ರಾಯೇಲಿನ ಕರ್ತನ ಜನರಿಗೆ ಇಂದು ಎಂತಹ ಪಾಠವಾಗಿದೆ ನಮ್ಮ ವೈರಿಗಳು ಹೆಮ್ಮೆಯಿಂದ ಬಲಿಷ್ಠವಾಗಿ ಹೆಚ್ಚು ಜಯಶಾಲಿಯಾಗಿರುವಂತೆ ತೋರುವಾಗ ಅವರು ಕರ್ತನನ್ನು ಮತ್ತು ಆತನ ವಾಗ್ದಾನಗಳನ್ನು ಬಹಳವಾಗಿ ವಿರೋಧಿಸುವಾಗ ನಮ್ಮ ಕರ್ತನ ವಾಗ್ದಾನಗಳನ್ನು ಈಗ ನಾವು ಅತ್ಯಂತ ಆತ್ಮವಿಶ್ವಾಸದಿಂದ ಹಿಡಿದಿಟ್ಟುಕೊಳ್ಳಬೇಕಾದ ಸಮಯವಾಗಿದೆ ನಿಜವಾಗಿಯೂ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮ ಅನುಭವವಾಗಿ ನೋಡುತ್ತೇವೆ ಅದೇನೆಂದರೆ ಯಾರೆಲ್ಲ ಚೆನ್ನಾಗಿ ಬೇರೂರಿ ನೆಲೆಯಾಗಿ ನಿಂತಿದ್ದಾರೋ ಯಾರ ನಿರೀಕ್ಷೆಗಳು ಅತ್ಯಂತ ನಿಶ್ಚಯವಾಗಿ ತೆರೆಯೊಳಗೆ ಲಂಗರು ಹಾಕಿದೆಯೋ ಅಂಥವರೇ ಶೋಧನೆಗೆ ಒಳಗಾಗುವರು ಅಂಥವರು ಇಹಲೋಕದಲ್ಲಿ ತೋಳಿನ ಮೇಲೆ ಹೊರಗಲು ಯಾರೂ ಇಲ್ಲದಿದ್ದಾಗ ಸಹಾಯಕ್ಕಾಗಿ ಕರ್ತನನ್ನು ಬಲವಾಗಿ ಕರೆಯುವ ಸಂದರ್ಭವನ್ನು ಹೊಂದಿದ್ದಾರೆ ಇಹಲೋಕದ ಬಂಧನಗಳನ್ನು ಮುರಿಯುವುದರಿಂದ ಪರಲೋಕದ ಬಂಧನಗಳು ಬಲಪಡುವುದು ಎಂದು ಎಷ್ಟು ಜನರು ಕಂಡುಕೊಂಡಿದ್ದಾರೆ ಈ ಪ್ರಪಂಚದ ಮತ್ತು ಎದುರಾಳಿಯ ವಿರೋಧತ್ವತೆಯಿಂದ ಆತ್ಮಿಕ ದಯೆ ಹೆಚ್ಚಾಗುತ್ತದೆ ಎಂದು ಎಷ್ಟು ಜನರು ಕಂಡುಕೊಂಡಿದ್ದಾರೆ ಯಾಕೆಂದರೆ ನಮಗೆ ಎದುರಾಗಿ ಇರುವವರೆಲ್ಲರಿಗಿಂತ ನಮಗಾಗಿ ಇರುವಾತನು ದೊಡ್ಡವನಾಗಿದ್ದಾನೆ